ಈ ದೇಶದಲ್ಲಿ ಭಾವನಾತ್ಮಕ ವಿಚಾರಗಳನ್ನು ಕೆಣಕಿದ್ರೆ ಸರಿಯಾಗಿ ಏಟ್ ತಿಂತಾರೆ ಅಂತ ಗೊತ್ತಿದ್ದರೂ ಗೊತ್ತಿದ್ದು ಅದು ಯಾಕೆ ಪದೇ ಪದೇ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಈ ಭಾವನಾತ್ಮಕ ವಿಚಾರಗಳನ್ನು ಕೆಣಕ್ತಾರೆ ಅಂತ ಗೊತ್ತಿಲ್ಲ ರಾಡಿಯ ಬಿಸಿ ಹೊಲಸ ಕೆಸರು ಮಾಡಿರ್ತಾರೆ ಅದನ್ನು ಈಗ ಹಾಗೆ ಆಗಿದೆ ಇನ್ನೊಂದು ಕಡೆಗೆ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ಭೂಮಿಯ ಮೂವತ್ತು ವರ್ಷಗಳ ವಿವಾದ ಬಗೆಹರಿದಿದೆ ಇದೀಗ ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದಕ್ಕಾಗಿ ದೇಶಾದ್ಯಂತ ದೇಣಿಗೆ ಸಂಗ್ರಹ ಕಾರ್ಯ ಕೂಡ ನಡೀತಾ ಇದೆ ರಾಮ ಮಂದಿರ ಸಮರ್ಪಣಾ ನಿಧಿ ಅಭಿಯಾನದಡಿ ಫೆಬ್ರವರಿ ಹನ್ನೆರಡರ ಹೊತ್ತಿಗೆ ಸಾವಿರದ ಐನೂರ ಹನ್ನೊಂದು ಕೋಟಿ ದೇಣಿಗೆ ಕೂಡ ಸಂಗ್ರಹ ಆಗಿದೆ ಈ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ದೇಣಿಗೆ ದಂಗಲ್ ಈಗ ಶುರು ಆಗ್ಬಿಟ್ಟಿದೆ ಏನಿದು ದೇಣಿಗೆ ದಂಗಲು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಸಿಕ್ಕಾಪಟ್ಟೆ ವಿವಾದ ಆಗೋಯ್ತಿಗದು ನಿನ್ನೆ ಶಿವಮೊಗ್ಗದಲ್ಲಿ ಮಾತನಾಡ್ತಾ ಕುಮಾರಸ್ವಾಮಿ ಅವರು ಹೇಳಿದ್ದು ರಾಮ ಮಂದಿರ ಹಣ ಸಂಗ್ರಹಿಸುವ ವಿಚಾರದಲ್ಲಿ ಹಣ ಕೊಡದೇ ಇರುವ ಮನೆಗಳನ್ನು ಮಾರ್ಕ್ ಮಾಡ್ತಾ ಇರುವ ವಿಚಾರ ತಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದರು ಅಲ್ಲಿಗೆ ಮುಗಿದ ಕತೆ ಅಷ್ಟೇ ಅಲ್ಲ ಹಿಟ್ಲರ್ ಕಾಲದಲ್ಲಿ ನಾಜಿ ಮತ್ತು ಯಹೂದಿಗಳಿಗೆ ಗಲಾಟೆ ನಡೆದು ಲಕ್ಷಾಂತರ ಜನರ ಮಾರಣ ಹೋಮ ಆಯಿತು ದೇಶದಲ್ಲಿ ಹಣದ ಕೊಡವದವರ ಮನೆ ಮಾರ್ಕಿಂಗ್ ನಡೀತಾ ಇದೆ ಈ ಬೆಳವಣಿಗೆ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅಂತ ಹಿಟ್ಲರ್ ಕಾಲದಕ್ಕೆ ಅಟ್ಯಾಚ್ ಮಾಡಿದ್ರ ಅದನ್ನ ಇದೀಗ ಎಚ್ ಡಿ ಕೆ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕುಮಾರಸ್ವಾಮಿ ಅವರ ಆರೋಪವನ್ನ ಬಿಜೆಪಿಗರು ಇನ್ನೇನ್ ಮಾಡ್ತಾರೆ ಖಂಡಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಕಿಡಿಕಾರಿ ಮನಸ್ಸಿಗೆ ಮೊಳೆ ಹೂಡಿಯುವ ವಿಚಾರ ಕುಮಾರಸ್ವಾಮಿಗೆ ಶ್ರೇಯಸ್ಸಲ್ಲ ಇಂತಹ ಸಣ್ಣ ಮಟ್ಟದ ಆಲೋಚನೆ ಮಾಡ್ತಾರೆ ಅಂತ ಅನಿಸಿರ್ಲಿಲ್ಲ ಅಂದಿದ್ದಾರೆ ಸಚಿವ ರಾಮುಲು ಅವರು ಮಾತ್ರ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರು ರಾಮುಲು ಅವರು ಮತ್ತೆ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ ಅವರು ಉಪಾಧ್ಯಕ್ಷ ವಿಜೇಂದ್ರ ಅವರು ಎಲ್ಲರೂ ಕೂಡ ಮುಗಿಬಿದ್ರು ರಾಮಂದಿರ ಕಟ್ಟಲಿಕ್ಕೆ ಮನೆ ಹಣ ಮನೆಗಳನ್ನು ಮಾರ್ಕ್ ಮಾಡಿದ್ರು ಇದು ಬೇರೆ ನಡೀತಾ ಇದೆ ಹಿಟ್ಲರ್ ಕಾಲದಲ್ಲಿ ನಾಜಿ ಗಲಾಟೆ ನಡೀತು ಆಗ ಮಾರ್ಕ್ ಮಾಡೋದಲ್ಲ ಆರ್ ಎಸ್ ಹುಟ್ಟಿದ್ದು ನಾಜಿ ಯಾವಾಗ ಹುಟ್ಟು ಜರ್ಮನಿಲ್ಲೇ ಅದೇ ಟೈಮ್ನಲ್ಲಿ ಇದು ಹುಟ್ಟಿದೆ ಅಂತ ಹೇಳ್ತಾರೆ ಅದನ್ನೇ ನೀತಿಗಳನ್ನೇ ಇವರೇನು ಮುಂದುವರ್ಸ್ಕೊಂಡ್ಬಿಟ್ರೆ ಮುಂದೇನಾಗುತ್ತೆ ಅನ್ನೋದು ಕೆಲವರಲ್ಲಿ ಆತಂಕ ಇದೆ ಕುಮಾರಸ್ವಾಮಿ ಅವರು ಈ ಥರ ಸಣ್ಣ ಮಟ್ಟಕ್ಕೆ ಆಲೋಚನೆ ಮಾಡ್ತಾರೆ ಅಂತ ನಂಗೆ ಅನ್ಸಿರ್ಲಿಲ್ಲ ನೀವು ಯಾಕೆ ಮನಸ್ಸಿಗೆ ಮಳೆ ಹೊಡಿಯೋ ಕೆಲಸ ಮಾಡ್ತಾ ಇದ್ದೀರಿ ಮನಸ್ಸಿಗೆ ಮಳೆ ಹೊಡಿಯೋ ಕೆಲಸ ಕುಮಾರಸ್ವಾಮಿ ಅವರಿಗೆ ಶ್ರೇಯಸ್ಕರ ಅಲ್ಲ ಯಾರು ಮನೆಗೆ ಮಳೆ ಹೊಡೆದಿದೆ ಜನ ಸ್ವಯಂಪ್ರೇರಿತರಾಗಿ ಬಡವರಿಂದ ಶ್ರೀಮಂತರಾದಿಯಾಗಿ ಎಲ್ಲ ಜಾತಿಯ ಜನ ಸ್ವಯಂ ಪ್ರೇರಿತ ರಾಮ ಮಂದಿರಕ್ಕೆ ಅವರು ನಿರ್ಮಾಣಕ್ಕೋಸ್ಕರ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ಯಾರ ಹತ್ರನೂ ದಬಾಯಿಸಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಇದು ಕುಮಾರಸ್ವಾಮಿ ಅವರ ಘನತೆಗೆ ಅವರ ಹೊಂದಿದ್ದ ಸ್ಥಾನಕ್ಕೆ ಅವ್ರ ಕುಟುಂಬಕ್ಕೆ ಮೂರಕ್ಕೂ ಕೂಡ ಗೌರವ ತರವಂತ ಸಂಗತಿ ಅಲ್ಲ ರಾಮ ಮಂದಿರ ನಿರ್ಮಾಣ ಮಾಡಂತ ವಿಚಾರದಲ್ಲಿ ಯಾರೇ ರಾಜಕಾರಣ ಬೇಡ ಕುಮಾರಸ್ವಾಮಿ ಅವರು ಹೇಳಿಕೆಗಳನ್ನ ನೋಡ್ತಾ ಇದ್ದೆ ಅವ್ರು ಹೇಳ್ತಾರೆ ಅಂತದನ್ನು ಯಾರ್ಯಾರು ರಾಮ ಮಂದಿರ್ಗೆ ನಿಧಿಯನ್ನು ಕೊಡ್ತಾರ ಹಣವನ್ನು ಕೊಡ್ತಾರ ಮನೆಗಳನ್ನು ಮಾರ್ಕ್ ಮಾಡ್ತಾರ ಜೊತೆಲಿ ಇಟ್ಲರ್ ಆಡಳಿತ ನಡೀತಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈ ರೀತಿ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಭೂಮಿಯಲ್ಲಿ ಇಟ್ಲರ್ ಆಡಳಿತ ಇವತ್ತಿನ ಬಂದಿಲ್ಲ ಮುಂದೆ ಬರೋ ಕೂಡ ನಾವು ಬರಲ್ಲ ನಮ್ಮ ಸರ್ಕಾರ ಸುಮ್ಮನೆ ರಾಜಕಾರಣಕೋತ್ಸವ ಅಲ್ಲೊಂದು ಕಡೆ ಪಬ್ಲಿಶಿಟಿ ಸಲುವಾಗಿ ಆಧಾರ ಇಲ್ಲದಂತ ಒಂದು ಹೇಳಿಕೆ ಕೊಟ್ಟಿರೋದು ಅದು ಅದು ಸತ್ಯ ಅಲ್ಲ ಅನ್ನ ಮಾತನ್ನು ಹೇಳಬೇಕಾಗುತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ನನಗಂತೂ ಅರ್ಥ ಆಗ್ತಿಲ್ಲ ಬಹುಶಃ ಕಳೆದ ಒಂದೂವರೆ ಎರಡು ವರ್ಷದಿಂದ ಕರ್ನಾಟಕ ರಾಜಕೀಯದಲ್ಲಿ ಬಹುಶಃ ಕುಮಾರಸ್ವಾಮಿ ಅವರು ಮರ್ತಾ ಬಿಟ್ಟಿದ್ರು ರಾಜ್ಯದ ಜನ ಹಾಗಾಗಿ ನೆನಪು ಮಾಡ್ಕೊಳ್ಳೋಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನಂತೂ ಕುಮಾರಸ್ವಾಮಿ ಅವರೇ ನಿಮಗೆ ಶ್ರೀರಾಮಚಂದ್ರನ ಬಗ್ಗೆ ಹಿಂದುತ್ವದ ಬಗ್ಗೆ ನಂಬಿಕೆ ಇದ್ರೆ ನೀವು ಹಣವನ್ನು ಕೊಡಬಹುದು ಆದ್ರೆ ನಿಮಗೆ ತಪ್ಪು ಕಲ್ಪನೆ ಯಾರು ಹಣವನ್ನು ಕೊಡಲ್ಲ ಅವ್ರ ಮನೆ ಮೇಲೆ ಯಾವುದೇ ಮಾರ್ಕ್ ಅನ್ನ ಮಾಡಲ್ಲ ಇವತ್ತು ಎಲ್ಲ ವರ್ಗದ ಜನರು ಉದಾರವಾಗಿ ದೇಣಿಗೆಯನ್ನು ಕೊಡ್ತಾದ್ರೆ ಒಬ್ಬ ವ್ಯಕ್ತಿಯಿಂದ ಈ ಮಂದಿರ ನಿರ್ಮಾಣ ಆಗುವುದು ನೀವು ಉದಾರ ಕೊಡಬಹುದು ಅಂತ ಹೇಳಿ ಮಾಡ್ತೀವಿ ರೀತಿಯಲ್ಲಿ ಹಿಂದುತ್ವದ ವಿಚಾರವನ್ನ ನಂಬಿಕೆ ಇಲ್ಲ ಅಂತಲ್ಲ ಅತ್ಯಂತ ಅಪಾರ ದೈವ ಭಕ್ತ ಕುಟುಂಬ ದೇವೇಗೌಡ ಇದೆ ಹಾಗಂತ ಹಿಂದುತ್ವವನ್ನ ಬಿಟ್ಟಿದ್ದಾರೆ ಅಂತ ಅಲ್ಲ ಅವರು ಪ್ರಶ್ನೆ ಮಾಡಿರುವಂತ ವಿಚಾರ ಒಂದ್ ಕಡೆಗಿದೆ ಅವ್ರ ಎತ್ತಿರುವ ವಿಚಾರ ಒಂದು ಒಳ್ಳೇದೇ ಇದೆ ಹಂಗಲ್ಲ ಅರುಣ್ ಈಗ ಜಾತಿ ಭೇದ ಎಲ್ಲವನ್ನೂ ಲೆಕ್ಕಿಸದೆ ಎಲ್ಲರೂ ಕೂಡ ದೇಣಿಗೆ ಕೊಡ್ತಾ ಇದ್ದಾರೆ ಮಾರ್ಕ್ ಮಾಡಿ ಏನ್ ಪ್ರಯೋಜನ ಆಗುತ್ತೆ ಯಾಕೆ ಮಾರ್ಕ್ ಮಾಡ್ತಾರೆ ಮಾರ್ಕಿನ ವಿಚಾರಕ್ಕೆ ಬರ್ತೀನಿ ಆ ಮಾರ್ಕಿನ ವಿಚಾರ ಹೇಳಿ ಮುಂದಕ್ಕೆ ಹೋಗೋಣ ಆಯ್ತಾ ಮಾರ್ಕ್ ವಿಚಾರವನ್ನ ಹೇಳ್ತಾ ಇದಾರೆ ಸೊ ಹಣ ಕೊಡದೇ ಇರುವಂತ ಮಾರ್ಕಿಂಗ್ ಅನ್ನ ಮಾಡಿ ಯಾರಿಗೇನ್ ಸಿಗುತ್ತೆ ಯಾರಿಗೇನ್ ಸಿಗ್ಬೇಕಾಗಿದೆ ಮಾರ್ಕಿಂಗ್ ಅನ್ನ ಮಾಡಿ ಏನಾಗಬೇಕಾಗಿದೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ ದಿವ್ಯಾ ಈಗ ನನ್ ಮಾನ್ ಕೊಟ್ಟಿಲ್ಲ ಅಂತಾನೆ ಇಟ್ಕೊಳ್ಳಿ ಈಗ ನಾನು ಮನೆಗ್ ಬಂದು ಒಂದ್ ಸ್ಟಿಕರ್ ಅಂಟಿಸಿದ್ರು ನಾನು ಅದನ್ನ ಕಿತ್ತೋಸ್ಗೆ ಒಂದ್ ದೊಡ್ಡ ವಿಚಾರ ಅಲ್ಲ ಮಾರ್ಕ್ ಮಾಡಿದ್ರು ಅದನ್ನ ಅಲ್ಲ ಟಾರ್ಗೆಟ್ ಯಾವ ರೀತಿ ಅಳಗ್ಸೋದ್ ಟಾರ್ಗೆಟ್ ಮಾಡ್ತಾರೆ ಈ ರಾಜಕೀಯ ಪಕ್ಷಗಳು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಏನಾದ್ರೂ ಆಗುತ್ತೋ ಚುನಾವಣೆ ಬಂದಾಗ ಮನೆ ಮನೆಗೆ ಪ್ರಚಾರ ಮಾಡ್ಕೊಂಡು ಬಂದಾಗ ಯಾರ್ಯಾರು ಪ್ರಚಾರ ಮಾಡ್ಕೊಂಡು ಹೋದ್ರ ಮನೆ ಮನೆಗೆ ಹೋಗಿ ಪಕ್ಷದ ಚಿಹ್ನೆಯನ್ನ ಬಾವುಟವನ್ನು ಅಂಟಿಸ್ಕೊಂಡು ಬರ್ತೀರಾ ಅವ್ರ ಮನೆ ಮೇಲೆ ಬಾವುಟವನ್ನು ಹಾರಿಸ್ಕೊಂಡು ಬರ್ತೀರಾ ಅದ ಅಲ್ವಾ ಅದು ಸ್ಟಿಕ್ಕರ್ ಅಂಟಿಸೋದಲ್ವಾ ಇದು ಮಾತ್ರ ಮಾರ್ಕಿಂಗ್ ಮಾಡೋದು ಯಾರು ಕೊಟ್ಟಿಲ್ಲ ಯಾರು ವಿರೋಧಿಗಳು ಯಾರು ಪರವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಿಂಗೆ ಅದೇ ಅದನ್ನೇ ಅದನ್ನೇ ಕಂಪೇರ್ ಮಾಡ್ತಾ ಇದೀನಿ ದಿವ್ಯಾ ಇವ್ರು ಹೇಳೋ ರೀತಿಯಲ್ಲಿ ನೋಡೋದಾದ್ರೆ ಹಂಗೆ ನಡೀತಾ ಇಲ್ಲ ಹೇಳ್ತೀನಿ ಇದು ಯಾಕೆ ಅಂತ ಇವ್ರು ಹೇಳ್ತಾ ಇರೋದೇನು ಮಾರ್ಕಿಂಗ್ ಮಾಡ್ತಾ ಇದ್ರೆ ಸ್ಟಿಕರ್ ಅಂಟಿಸಿ ಬರ್ತಾ ಇದಾರಂತೆ ಅಲ್ವಾ ಓಕೆ ನೀವು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಮಾಡಕ್ಕೆ ಹೋಗ್ಬಿಟ್ಟು ಮನೆ ಮನೆಗೆ ಸ್ಟಿಕರ್ ಎಲ್ಲ ಅಂಟಿಸಿ ಬರ್ತೀರಾ ಏನಕ್ಕೆ ಅವ್ರ ಮನೆಗೆ ಪ್ರಚಾರ ಮಾಡಿ ಬಂದಿದ್ದೀವಿ ಅಲ್ಲಿ ಆಗಿದೆ ಪ್ರಚಾರ ಅವ್ರ ಮನೆಗೆ ಹೋಗಿ ಬಂದಿದೀವಿ ಅನ್ನೋದು ಅರ್ಥ ಅಲ್ವಾ ಓಕೆ ಚುನಾವಣೆ ಆದ ನಂತರ ಏನ್ ಮಾಡ್ತೀರಾ ಆ ವೋಟರು ನಿಮ್ಗೆ ವೋಟ್ ಹಾಕಿದಾನ ಇಲ್ಲ ಅಂತ ಚೆಕ್ ಮಾಡ್ತಿರಲ್ಲ ಅದೇನು ಪ್ರತಿಯೊಂದು ಲೆಕ್ಕ ಇಟ್ಕೊಳ್ತೀರಾ ಭೂತ್ ಮಟ್ಟದಲ್ಲಿ ಇದೇ ಮನೆಯವರು ಇವರು ಇದಕ್ಕೆ ಪಕ್ಷ ಕೋಟ್ ಹಾಕಿದ್ದಾರೆ ಅಂತ ಹೇಳಿ ಅದೇನು ಅದು ಕ್ಯಾಲ್ಕುಲೇಷನ್ ಅಲ್ವೇ ದೇಣಿಗೆ ವಿಚಾರದಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಮಾರ್ಕಿಂಗ್ ವಿಚಾರದಲ್ಲಿ ಮಾತಾಡ್ತಿದ್ದೀರಾ ಹಳ್ಳಿಗಳಲ್ಲಿ ಈಗಲೂ ನೀವು ಹೋಗಿ ಮನೆ ಮನೆಗೆ ಒಂದು ದೇವರದೊಂದು ಚಿತ್ರ ಹಚ್ಚಿ ಬಂದಿರ್ತಾರೆ ಕರಪತ್ರಗಳನ್ನು ಕೊಟ್ಟು ಬರ್ತಾರೆ ಸ್ಟಿಕರ್ಗಳನ್ನು ಅಂಟಿಸ್ತಾರೆ ಅದೇನು ಮಾರ್ಕಿಂಗ್ ಅದು ಹೇಳೋಕ್ಕೂ ಒಂದು ಮಿತಿ ಬೇಕಾ ಇಲ್ಲೋ ಅದಕ್ಕೆ ಏನು ಮಿತಿನೇ ಇಲ್ವಾ ಸಿಕ್ಕಿದ್ದು ಸಿಕ್ಕಿದ್ದೆಲ್ಲ ಹೇಳ್ಕೊಂಡು ಹೋಗೋದಾ ಮಾರ್ಕಿಂಗ್ ಮಾಡ್ತಾ ಇದಾರೆ ಅಂತ ಮಾರ್ಕಿಂಗ್ ಮಾಡಿ ಏನು ಮಾಡೋರು ಅಂತ ನಾಜೀ ಸಂತತಿ ಹಿಟ್ಲರ್ ಸಂಸ್ಕೃತಿ ಹಿಟ್ಲರ್ ವಿಚಾರಕ್ಕೆ ಹೋಗೋಣ ಹಿಟ್ಲರ್ ವಿಚಾರವನ್ನು ಹೇಳ್ತಾ ಇದಾರೆಲ್ಲಾಗಿದ್ರೆ ಹಿಟ್ಲರ್ ವಿಚಾರದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆದಾಗ ಇಮಗೆ ಹಿಟ್ಲರ್ ಸಂತತಿ ನೆನಪಾಗಲಿಲ್ವೇ ಅವತ್ತು ಹಿಟ್ಲರ್ ಅವತ್ತು ನೆನಪಾಗ್ಲಿಲ್ಲ ಇವರಿಗೆ ಬೇಡ ದೂರ ಯಾಕೆ ಬಿಡಿ ಕಾಶ್ಮೀರಕ್ಕೆ ಪೊಲೀಸರ ಕೊಲೆಗೆ ಸ್ಕೆಚ್ ಹಾಕಿದ್ರಲ್ಲ ಮಂಗಳೂರಿನ ಕಿರಾತಕರು ಹಿಟ್ಲರ್ ಸಂತತಿ ಕಾಣಿಸ್ಲಿಲ್ವೋ ಅವಾಗ ಅದೂ ಬೇಡ ಬೆಂಗಳೂರಿಗೆ ಬರೋಣ ಬಿಡಿ ಕೆ ಜೆ ಹಳ್ಳಿ ಡಿ ಜೆ ಎಳ್ಳಿಯಲ್ಲಿ ಹೋಗ್ಬಿಟ್ಟು ಒಬ್ಬ ದಲಿತ ಮುಖಂಡರ ಮನೆಗೆ ಬೆಂಕಿ ಇಟ್ಟರಲ್ಲ ಅವರು ಹಿಟ್ಲರ್ ರೀತಿಯಲ್ಲಿ ಕಾಣಿಸ್ತಿಲ್ವೇ ಇವರಿಗೆ ಅವರು ಕಾಣಿಸ್ಲಿಲ್ವೇ ಇವರಿಗೆ ಅದೂ ಬೇಡ ಇನ್ನು ಒಂದ್ ಸ್ವಲ್ಪ ನೀವು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವಂತ ರೈತರ ವಿಚಾರಕ್ಕೆ ಬರೋಣ ರೈತರಿಗೆ ಅವತ್ತು ಲಾಠಿ ಇಟ್ಕೊಟ್ರಲ್ಲ ಕೊಟ್ಟರಲ್ಲ ನವಲ್ಗುಂದಲ್ಲಿ ನೂರ್ ರೂಪಾಯಿ ಅವರಿಗೆ ಒಂದೊಂದು ಏಟಿಗೆ ಕೊಟ್ರಲ್ಲ ಭಿಕ್ಷೆ ರೀತಿಯಲ್ಲಿ ನೂರ್ನೂರು ರೂಪಾಯಿ ಒಂದೊಂದು ಏಟಿಗೆ ಹೆಣ್ಣು ಮಕ್ಕಳು ನೋಡ್ಲಾರ್ದೇನೆ ಅದು ನಿಮಗೆ ಹಿಟ್ಲರ್ ರೀತಿಯಲ್ಲಿ ಅವತ್ತು ಇಲ್ವೇ ಮನೆ ಕುಮಾರಸ್ವಾಮಿ ಅವರೇ ಓಕೆ ಅದೂ ಬೇಡ ನಮ್ಮ ಆರೋಗ್ಯವನ್ನ ಕಾಪಾಡುವಂಥ ನಮ್ಮ ವಾರಿಯರ್ಸ್ಗಳು ಈ ಕೊರೋನಾ ಟೈಮ್ ಪಾದ್ರಾಯನಪುರದಲ್ಲಿ ಕೆಲವು ಏರಿಯಾಗಳಲ್ಲಿ ಕೊರೋನಾ ವಾರಿಯರ್ಸ್ ಗಳನ್ನ ಥಳಿಸಿದ್ರಲ್ಲ ಆ ಕಿರಾತಕರು ನಿಮಗೆ ಹಿಟ್ಲರ್ ರೀತಿಯಲ್ಲಿ ಕಾಣಿಸ್ತಿಲ್ವೇ ಹಿಟ್ಲರ್ ಓಲೈಕೆ ಮಾಡ್ತಾ ಇದ್ದಾರೆ ಎಲ್ಲವೂ ಮಾಡ್ತಾ ಇರುವಂಥದ್ದು ಓಲೈಕೆಯ ರಾಜಕಾರಣ ಇವರನ್ನ ಎತ್ತಿ ಕಟ್ಟೋದು ಅವರನ್ನ ಸಮಾಧಾನ ಮಾಡೋದು ಒಬ್ಬರನ್ನ ಓಲೈಕೆ ಮಾಡ್ಕೊಳ್ಳೋಕೆ ಇನ್ನೊಬ್ಬರನ್ನ ಎತ್ತಿ ಕಟ್ಟುವಂತ ಕೆಲಸ ನಡೆದೇ ನಡೆಯುತ್ತೆ ಆದ್ರೆ ಯಾವ ವಿಚಾರವನ್ನು ಎತ್ತಿ ಕಟ್ತಿದ್ದೀರ ಈ ದೇಶದ ಅತ್ಯಂತ ಭಾವನಾತ್ಮಕ ವಿಚಾರವಾಗಿರೋದು ರಾಮ ಮಂದಿರ ವಿಚಾರ ಇಡೀ ದೇಶ ಒಗ್ಗೂಡಿರುವಂಥದ್ದು ಈ ವಿಚಾರದಲ್ಲಿ ಇಡೀ ದೇಶ ಒಗ್ಗೂಡಿರುವಂಥ ವಿಚಾರ ರಾಮ ಮಂದಿರ ಆ ರಾಮ ಮಂದಿರ ವಿಚಾರದಲ್ಲಿ ನೀವು ಕೆಸರಿಚಾಟವನ್ನು ಮಾಡ್ತಿದ್ರಲ್ಲ ನಾನು ಯಾಕೆ ಹೇಳಿದೆ ಒಳ್ಳೇದೇ ಆಯ್ತು ಅಂತ ವಿಚಾರ ಅಂತ ಯಾಕೆ ಹೇಳಿದೆ ಗೊತ್ತಾ ದಿವ್ಯಾ ಅವತ್ತು ಅಮೃತ ಆಚೆ ಬರಬೇಕು ಅಂದ್ರೆ ಸಮುದ್ರ ಮಂಥನ ನಡಿಬೇಕಾಯ್ತು ಸಮುದ್ರ ಮಂಥನ ನಡಿಬೇಕಾಯ್ತು ಆವಾಗಲೇ ಅಮೃತ ಬಂದಿದ್ದು ತಾನೇ ರಾಮ ಮಂದಿರವನ್ನ ರಾಮ ಜನ್ಮ ಭೂಮಿಯಲ್ಲೇ ಕಟ್ಟಬೇಕು ಅಂತ ಹೇಳಿ ಪಣ ತೊಟ್ಟದಾಗ ಅದಕ್ಕೆ ಬಂದಂತ ವಿಘ್ನಗಳು ಒಂದ ಎರಡ ಸಾಲು ಸಾಲು ವಿಘ್ನಗಳು ಎಲ್ಲವನ್ನ ನಿವಾರಿಸಿ ಅದು ಮೆಟ್ಟಿ ನಿಂತಾಗಲೇ ರಾಮ ಮಂದಿರ ಆಗ್ತಾ ಇದೆ ಭವ್ಯವಾಗಿರುವಂತ ರಾಮ ಮಂದಿರ ಈಗಲೂ ಅದಕ್ಕೆ ವಿಘ್ನಗಳು ಮಾಡ್ತಾ ಇದೀರ ಮಾಡಿ ಈಗಲೂ ಮಾಡಿ ಈಗಲೂ ಅದು ಮಂಥನವೇ ಆಗುತ್ತೆ ಮಂಥನ ಆದ ನಂತರವೇ ಭವ್ಯ ರಾಮ ಮಂದಿರ ನಿರ್ಮಾಣ ಆಗತ್ತೆ ಬಟ್ ಅದರಲ್ಲಿ ಜನ ನೋಡೋದು ಮಂದಿರವನ್ನ ನೀವು ಟೀಕೆ ಮಾಡಿದಾಗ ನಿಮ್ಮನ್ನು ಸೈಡಿಗೆ ತಳ್ತಾರೆ ಇಷ್ಟೇ ನೀವು ಅಷ್ಟಕ್ಕೇ ಆ ಮಂದಿರವನ್ನು ಮಂದಿರವಾಗಿ ನೋಡಿ ಕೆಸರ ಚಾಟ್ಬೇಡಿ ನಿಮಗೆ ನಂಬಿಕೆ ಇಲ್ವಾ ನಿಮಗೆ ನಂಬಿಕೆ ಇಲ್ಲ ಅಲ್ವಾ ಯು ಹ್ಯಾವ್ ಎವ್ರಿ ರೈಟ್ ಈ ದೇಶದ ಕಾನೂನಡಿಯಲ್ಲಿ ಬರುವಂಥ ಪ್ರತಿಯೊಂದು ಟ್ರಸ್ಟ್ಗಳನ್ನು ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಹೋಗಿ ಸು ಕೋರ್ಟಿಗೆ ಹಾಕಿ ಈ ಟ್ರಸ್ಟ್ ಮೇಲೆ ನಮಗೆ ನಂಬಿಕೆ ಇಲ್ಲ ದೇಶದ ಜನರ ದುಡ್ಡನ್ನು ಇಲ್ಲಿ ತಗೊಳ್ತಾ ಇದ್ದಾರೆ ನಂಗೆ ನಂಬಿಕೆ ಬರ್ತಾ ಇಲ್ಲ ಅದನ್ನು ಸರಿಯಾಗಿ ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿ ಹೋಗಿ ನೋಡೋಣ ಕೋರ್ಟಿಗೆ ಇಲ್ಲ ಜನರಿಗೆ ಹೇಳಿ ರಾಮ ಮಂದಿರಕ್ಕೆ ದೇಣಿಗೆ ಕೊಡಕ್ಕೆ ಹೋಗ್ಬಿಡಿ ಇದರಲ್ಲಿ ಮೋಸ ಇದೆ ಅಂತ ಹೇಳಿ ನೋಡೋಣ ಒಬ್ಬರಾದರೂ ಒಬ್ಬರಾದರೂ ಹೇಳಿ ನಿಮ್ಮ ಕೈಯಲ್ಲಿ ಆಗಲ್ಲ ಹೇಳೋ ಧೈರ್ಯ ಇಲ್ಲ ಯಾಕೆ ಓಟಗಳೆಲ್ಲಿ ಹೋಗ್ಬಿಡುತ್ತೋ ಅಂತ ಭಯ ಭಾವನಾತ್ಮಕ ವಿಚಾರ ಓಟಗಳು ಹೋಗ್ಬಿಡುತ್ತೆ ಅನ್ನೋ ಭಯ ಎರಡೂ ಒಂದು ರಾಜಕೀಯನೂ ಬೇಕು ಈ ಕಡೆಗೆ ಕೆಸರಿಚಾಟುವಂಥ ಮಾಡುವಂಥ ಕೆಲಸನೂ ಬೇಕು ಇದ್ಯಾವುದು ನಿಮ್ಮದು ನಿಲ್ಲಲ್ಲ ನಿಮ್ಮದು ಮಾತ್ರ ನಿಮ್ಮ ಚುನಾವಣೆಗೆ ಮಾರ್ಕಿಂಗೂ ನಡೆಯುತ್ತೆ ನಿಮ್ಮ ಚುನಾವಣೆಗಳಲ್ಲಿ ದೇಣಿಗೆ ಸಂಗ್ರಹವೂ ನಡೆಯುತ್ತೆ ಯಾವ್ಯಾವ ಸೀಟುಗಳಿಗೆ ಎಷ್ಟೆಷ್ಟು ದುಡ್ಡುಗಳು ಯಾರ್ಯಾರು ತಗೊಂಡ್ರೋ ಅದು ದೇಣಿಗೆ ಅಲ್ವೇ ಪಕ್ಷಕ್ಕೋಸ್ಕರ ಅಲ್ವಾ ದಿವ್ಯಾ ಇಲ್ವಾ ಯಾವ ಪಕ್ಷದ ನಾಯಕರು ಯಾವ್ಯಾವ ಸೀಟುಗಳಿಗೆ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ ಅಭ್ಯರ್ಥಿಯನ್ನು ನಿಲ್ಲಬೇಕು ಅಂತಂದಾಗ ಯಾರ ಕಡೆಗೆ ಎಷ್ಟೆಷ್ಟು ಇಸ್ಕೊಂಡ್ರು ಅಂತ ಗೊತ್ತಿಲ್ವೇ ಅದು ಹೋಗಲಿ ಎಮ್ ಎಲ್ ಸಿಗಳಾಗಕ್ಕೆ ಎಮ್ ಎಲ್ ಸಿಯನ್ನು ಮಾಡೋಕ್ಕೋಸ್ಕರ ಯಾರ್ಯಾರ ಹತ್ರ ಎಷ್ಟೆಷ್ಟು ಫಂಡಿಂಗನ್ನು ಇಸ್ಕೊಂಡು ಮಾಡಿದಿರಿ ಅಂಥೇಳಿ ಅದು ಪಕ್ಷಕ್ಕೆ ಅದು ದೇಣಿಗೆ ಅಲ್ವೇ ಅದು ದೇಣಿಗೆ ಅಲ್ಲ ನಿಮಗೆ ಇದು ಈ ದೇಣಿಗೆ ಬಗ್ಗೆ ನಿಮಗೆ ಅನುಮಾನ ವ್ಯಕ್ತವಾಗುತ್ತೆ ಅಲ್ಲ ಈಗ ದೇಣಿಗೆ ವಿಷಯದಲ್ಲಿ ಈ ದುಡ್ನ ತಿಂದವ್ರು ಚೆನ್ನಾಗಿರ್ತಾರೆ ಅಂತ ನಮ್ಗೆ ಇವಾಗ ತಿಂದವರು ಅರಗಸ್ಕೊಳ್ತಾರ ಅವರಿಗಾದ್ರು ಪಾಪ ತಟ್ಟ ನಮ್ಮ ನಮ್ಮ ವಿಚಾರದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿರುವಂತ ಒಂದು ಭಾವನೆ ಅಂದ್ರೆ ಏನು ಅಂದ್ರೆ ಅದು ಎಲ್ಲಾ ಧರ್ಮಗಳಲ್ಲೂ ಬರುತ್ತೆ ಹಿಂದೂ ಧರ್ಮ ದೇವರ ಹೆಸರಲ್ಲಿ ತಗೊಳ್ಳುವಂತ ದುಡ್ಡನ್ನ ಯಾರಾದ್ರೂ ಬೇರೆದಕ್ಕೆ ಬಳಸಿದ್ರೆ ಬೇರೆ ಇದಕ್ಕೆ ಬಳಸ್ಕೊಂಡ್ರೆ ಅವನು ಉದ್ಧಾರ ಆಗಲ್ಲ ಅವನು ಸರ್ವನಾಶ ಆಗೋಗ್ತಾನೆ ಅಂತ ಹೇಳಿ ಒಬ್ಬರನ್ನಾದರೂ ತೋರಿಸಿ ದೇವರ ದುಡ್ಡನ್ನ ತಾನು ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿರೋ ಉದ್ಧಾರ ಆಗಿರುವಂತ ಒಬ್ಬನ್ನಾದರೂ ತೋರಿಸಿ ಆಯ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ನೀವ್ ಹೇಳ್ತಾ ಇದ್ರಲ್ಲ ದುಡ್ಡು ಕೊಡದೇ ಇರೋರ್ ಮನೆಗೆ ಸ್ಟಿಕರ್ ಅಂಟಿಸಿದ್ರ ಅಂತ ಹೇಳಿ ಯಾರು ಮನೆಗೆ ಅಂಟಿಸಿದ್ರ ಆ ವಿಡಿಯೋ ಆದ್ರೂ ಮಾಡಿ ತೋರಿಸ್ಬಿಡಿ ಹೇಳಿ ಜನಾನ ಅವರಾದ್ರೂ ಇಲ್ಲಿ ಬರೀ ರಾಜಕೀಯವಾಗಿ ಹೇಳಿಕೆಗಳನ್ನ ಕೊಡಬೇಡಿ ಅನ್ನೋದು ನಮ್ದು ಅಷ್ಟೇ ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಹಿಂದೂ ಸಂಘಟನೆಗಳಿಂದಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದೇಣಿಗೆ ಸಂಗ್ರಹದ ವಿಡಿಯೋ ರಿಲೀಸ್ ಮಾಡಿರೋ ಶ್ರೀರಾಮ ಸೇನೆ ಭಕ್ತಿಯಿಂದ ದುಡ್ಡು ಕೊಟ್ಟವರ ಮನೆಗೆ ಮನೆಯವರು ಒಪ್ಪಿದ್ರೆ ಮನೆ ಬಾಗಿಲಿಗೆ ಶ್ರೀರಾಮನ ಫೋಟೋ ಅಂಟಿಸ್ತೀವಿ ಆದರೆ ಯಾವುದೇ ಗುರುತು ಮಾಡಿಕೊಳ್ಳೋದು ಅಲ್ಲ ಅಂತ ಸ್ಪಷ್ಟಪಡಿಸಿದರು ಇನ್ನು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಉಡುಪಿಯ ಪೇಜಾವರ ಶ್ರೀಗಳು ಸೇರಿ ಗಣ್ಯರು ಟ್ರಸ್ಟ್ ಸದಸ್ಯರಾಗಿದ್ದಾರೆ ಇವರ ಮೇಲೆ ಅಪನಂಬಿಕೇನಾ ಅಂತ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ತಾವು ನೀಡಿರೋ ಹೇಳಿಕೆಯನ್ನು ಈ ಕೂಡಲೇ ವಾಪಸ್ ಪಡೆಯುವ ಮೂಲಕ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಕುಮಾರಸ್ವಾಮಿ ಆರೋಪಕ್ಕೆ ವಿಶ್ವ ಹಿಂದೂ ಪರಿಷತ್ ಸ್ಪಷ್ಟನೆ ಕೊಟ್ಟಿದ್ದು ಇದೊಂದು ಮಾಜಿ ಮುಖ್ಯಮಂತ್ರಿಗಳ ಬೇಜವಾಬ್ದಾರಿತನದ ಹೇಳಿಕೆ ವಿಎಚ್ಪಿ ಸೇರಿದಂತೆ ಸ್ವಯಂ ಸೇವಕ ಸಂಘಟನೆಗಳು ದೇಣಿಗೆ ಸಂಗ್ರಹ ಮಾಡ್ತಾ ಸಮಾಜ ಸಕಾರಾತ್ಮಕವಾಗಿ ಸ್ಪಂದನೆ ಕೊಡ್ತಾ ಇದೆ ಉನ್ನತ ಹುದ್ದೆ ಅಲಂಕರಿಸಿದ್ದವರು ಇಂತಹ ಆಧಾರ ರಹಿತ ಹೇಳಿಕೆಗಳನ್ನು ಕೊಡಬಾರದು ಅಂತ ವಿಎಚ್ಪಿ ಸಲಹೆ ಕೊಟ್ಟಿದೆ ಆ ಆರೋಪಗಳು ಅಂತಾದರೆ ಬೇರೆ ಒಂದು ದೊಡ್ಡ ಪ್ರತಿಷ್ಠಿತವಾಗಿರತಕ್ಕಂತಹ ಪಕ್ಷದ ಹಿರಿಯರು ಸರ್ಕಾರವನ್ನು ಒಂದು ಕಾಲದಲ್ಲಿ ಮುನ್ನಡೆಸಿದವರು ಅಂತಹವರು ಇಂತಹ ಆರೋಪಗಳು ಮಾಡಬೇಕು ಅಂತಾದರೆ ಮೊತ್ತ ಮೊದಲಾಗದಕ್ಕೆ ಒಂದಿಷ್ಟು ಪ್ರೂಫ್ಗಳನ್ನು ಇಡಬೇಕು ನಮ್ಮ ಅಪೇಕ್ಷೆಯ ನಮ್ಮ ನಿರೀಕ್ಷೆಯನ್ನು ಮೀರಿ ಧನ ಸಂಗ್ರಹ ಆಗ್ತಾ ಇರುವಾಗ ಇನ್ನು ಯಾರು ಕೊಟ್ಟಿಲ್ಲ ಅವರದನ್ನ ಬಲಾತ್ಕಾರದಿಂದ ತೆಗೆದುಕೊಳ್ಳಿ ಅಂತಕ್ಕಂತಹ ಸೂಚನೆ ಹೊರದು ಖಂಡಿತವಾಗಿಯೂ ಸಾಧ್ಯ ಇಲ್ಲ ನಾವು ಎಲ್ಲಾ ಮನೆಗಳಿಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ನಿಮ್ಮ ಮನೆಗೂ ಕೂಡ ನಾವು ನಿಧಿ ಸಂಗ್ರಹಕ್ಕೆ ಬರ್ತೀವಿ ಅನ್ನುವಂತ ಸ್ಟಿಕ್ಕರ್ ಇದೆ ಅದು ಅವರು ಇವರು ಅಂತಲ್ಲ ಎಲ್ಲರ ಮನೆಗೆ ಮುಸ್ಲಿಮರ ಮನೆಗೂ ಅಂಟಿಸಿದೀವಿ ಅವ್ರು ಬೇಡ ಅಂದ್ರೆ ಬೇಡ ಅಂತ ಹೇಳ್ತೀವಿ ಅಷ್ಟೇ ಇನ್ನ ಅವ್ರಿಗೆ ಒತ್ತಾಯ ಮಾಡಿಲ್ಲ ನಾವು ಜೆಡಿಎಸ್ನ ದಾಸರಹಳ್ಳಿಯ ಎಂ ಎಲ್ ಎ ಜೆಡಿಎಸ್ ಇಪ್ಪತ್ತೈದು ಲಕ್ಷ ರೂಪಾಯಿ ಆರ್ ಮಂಜುನಾಥ್ ಅವ್ರು ಕೊಟ್ಟಿದ್ದಾರೆ ಹಾಗಾದ್ರೆ ಅವ್ರಿಗೆ ನಂಬಿಕೆ ಇಲ್ವಾ ನಾನು ಹೇಳ್ತೀನಿ ಇದನ್ನು ಇದನ್ನ ವಾಪಸ್ ತೋಡ್ಬೇಕು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅತ್ಯಂತ ಖಂಡಿತ ಬಾರಿಶವಾದಂತಹ ಹೇಳಿಕೆ ರಾಷ್ಟ್ರೀಯ ಸ್ವಯಂ ಸಂಘ ಆಗಲಿ ಸಂಘ ಪರಿವಾರದ ಯಾವ ಸಂಘಟನೆ ಇಡೀ ದೇಶದಾದ್ಯಂತ ನಿಧಿ ರಾಮನ ಮಂದಿರಕ್ಕೋಸ್ಕರ ನಿಧಿಯನ್ನು ಸಂಗ್ರಹ ಮಾಡಿದ್ದಾರೆ ಯಾರ ಮೇಲೇನು ಇಡೀ ಸಂಘ ಪರಿವಾರ ಆಗಲಿ ಒತ್ತಡ ಹೇರಿಲ್ಲ ಎಲ್ಲರನ್ನೂ ಸೇರಿಸಿ ಭತ್ಯಾನುಸಾರ ಶಕ್ತಿಯಾನುಸಾರ ತಮ್ಮ ನಿಧಿಯನ್ನು ಸಮರ್ಪಣೆ ಮಾಡಿ ಅಂತ ವಿನಂತಿಯನ್ನು ಮಾಡಿದೆ ಯಾವುದನ್ನು ತಿಳಿದುಕೊಳ್ಳದೆ ಕೇವಲ ರಾಜಕೀಯ ದುರುದ್ದೇಶಕ್ಕೋಸ್ಕರ ಈ ತರ ಹೇಳಿಕೆ ಕೊಟ್ಟಿರೋದನ್ನ ಎಚ್ ಡಿ ಕುಮಾರಸ್ವಾಮಿ ಜನರ ಸಂಘಟನೆಯ ಕ್ಷಮೆಯನ್ನು ಯಾಚಿಸಬೇಕು ಅಂತ ಇನ್ನು ಎಲ್ಲ ಟೀಕೆಗಳ ಬಳಿಕ ಸಂಜೆ ಐದು ಗಂಟೆ ಹೊತ್ತಿಗೆ ಪಬ್ಲಿಟಿ ಜೊತೆಗೆ ಮಾತನಾಡಿದರು ನಮ್ಮ ಜೊತೆಗೆ ಏನು ಹೇಳಿದರು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ನೋಡಿ ಂತ ವಾಸ್ತು ಅಂತ ಹೇಳಿದಿನಿ ರಾಮನ ಹೆಸರಿನಲ್ಲಿ ಹಣವನ್ನ ಇವತ್ತು ದುರ್ಬಳಕೆ ಮಾಡ್ಕೋಬೇಡಿ ಅನ್ನೋದು ಹೇಳ್ತಾ ಇದ್ದೀನಿ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೂ ಸಹ ಇಟ್ಟಿಗೆ ಮತ್ತೆ ಹಣ ಎರಡು ಸಂಗ್ರಹ ಆಯ್ತಲ್ಲ ಆ ದುಡ್ಡು ಏನಾದ್ರು ಲೆಕ್ಕ ಕೊಟ್ರ ಇಲ್ಲಿ ಯಾರಿಗ ಲೆಕ್ಕ ಕೊಡ್ತಾರೆ ಯಾರಿಗ ಲೆಕ್ಕ ಕೊಡ್ತಾರೆ ಇವರು ಕೊನೆಯ ದಿನ ನನ್ನ ಹೇಳಿಕೆ ಏನಿದೆ ಎಸ್ ಯಾರ ಬಗ್ಗೆನೂ ಅವಹೇಳನ ಮಾಡ್ಲಿಕ್ಕೆ ಕೇಳಿರ್ತಕ್ಕಂಥದ್ದಲ್ಲ ನಾನು ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಚರ್ಚೆನೆ ಮಾಡಿಲ್ಲ ಇಲ್ಲೂ ನಾನು ಯಾರನ್ನೂ ಹೋಲೈಸ್ಗಳ ಕೇಳ್ತಾ ಇಲ್ಲ ಸಿದ್ದರಾಮಯ್ಯವರು ಕೂಡ ಹೇಳಿದಾರಲ್ವಾ ರಾಮ ಮಂದಿರಕ್ಕೆ ಹಣ ಕೊಡುವವರ ಮನೆ ಮಾರ್ಕಿಂಗ್ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ವಿವಾದಾತ್ಮಕ ಹೇಳಿಕೆನ ಕೊಟ್ಟರು ಮಂದಿರ ನಿರ್ಮಾಣಕ್ಕೆ ಸಂಗ್ರಹಿಸಿರುವಂತಹ ಹಣದ ಲೆಕ್ಕ ಕೊಡ್ತಾರಾ ಇದೆಲ್ಲ ರಾಮನ ಲೆಕ್ಕ ಕೃಷ್ಣನ ಲೆಕ್ಕನಾ ಅಂತ ಪ್ರಶ್ನೆ ಮಾಡಿದ್ರು ನನಗೂ ರಾಮ ಮಂದಿರಕ್ಕೆ ದೇಣಿಗೆ ಕೇಳಲು ಬಂದಿದ್ರು ವಿವಾದ ಮಂದಿರಕ್ಕೆ ದೇಣಿಗೆ ಕೊಡಲಾ ಅಂತ ಹೇಳಿದೆ ಬೇರೆ ಕಡೆ ಕಟ್ಟಿದ್ರೆ ದೇಣಿಗೆ ಕೊಡ್ತಾ ಇದ್ದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಹಿಂದೆ ಇಟ್ಟಿಗೆಗಾಗಿ ಹಣ ಸಂಗ್ರಹ ಮಾಡಿದ್ರು ಆದ್ರೆ ಇಟ್ಟಿಗೆ ಊರಾಚೆ ಎಷ್ಟು ಹಣ ತೆಗೆದುಕೊಂಡು ಹೋಗಿದ್ರು ಅಂತ ಈ ದುಡ್ಡು ಕೃಷ್ಣನ್ ಲೆಕ್ಕ ಬಂದಿದ್ರು ಕೊಡಲ್ಲಪ್ಪ ಬೇರೆ ರಾಮಂದ್ರ ಕಟ್ಟಿದ್ರೆ ಕೊಡ್ತೀನಿ ದುಡ್ಡು ಅಂತ ಹೇಳಿ ಕಳಿಸ್ತೇನೆ ಹಿಂದೆ ಎಲ್ಲ ಇಟ್ಟಿಗೆ ತಗೊಂಡು ಹೋದ್ರು ಇಟ್ಟಿಗೆ ಊರು ಆಚೆ ಎಷ್ಟು ಬಿಟ್ಟು ದುಡ್ಡು ಮಾತ್ರ ಜೇವ್ಗ ಹಾಕ ಹೋದ್ರು ಕೊಟ್ಟರ ಲೆಕ್ಕನ ಪಿ ಎಂ ಕೇರ್ಗೆ ಲೆಕ್ಕ ಕೊಟ್ಟಿಲ್ಲ ಅಂದ್ಮೇಲೆ ಇದು ಕೊಡ್ತಾರೆ ಯಾರ ಯಾರಿಗೂ ಕೂಡ ಒತ್ತಾಯ ಅನ್ನತಕ್ಕಂಥದ್ದು ಇಲ್ಲೇ ಇಲ್ಲ ಕೊಡುವವರೆಲ್ಲರೂ ಕೂಡ ಸ್ವಸಂತೋಷದಿಂದ ನೀಡ್ತಾ ಇದ್ದಾರೆ ಇನ್ನೊಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ತೀರ್ಪನ್ನು ನಾವು ಮಾನ್ಯ ಮಾಡೋದು ಇಲ್ಲ ಅಂತ ಯಾರು ಅಂತ ಇದ್ದಾರೆ ಅವರ ದೇಶ ನಿಷ್ಠೆ ಕುರಿತಾಗಿ ನಾವು ಸಂದೇಹವನ್ನು ತಾಳ್ತೇವೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಇಬ್ಬರು ಕುಮಾರಸ್ವಾಮಿ ಅವರಾಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಇಬ್ಬರು ರಾಂಗ್ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಆಗ ಇಟ್ಟಿಗೆಯನ್ನು ಸಂಗ್ರಹ ಮಾಡುವಂಥ ವಿಚಾರದಲ್ಲಿ ದೇಣಿಗೆಯನ್ನು ಸಂಗ್ರಹ ಮಾಡಿದ್ದು ಒಟ್ಟು ಅವರ ಟಾರ್ಗೆಟ್ ಇದ್ದಿದ್ದು ಒಂಬತ್ತು ಕೋಟಿ ರೂಪಾಯಿ ಎಂಟೂವರೆ ಕೋಟಿ ಸಂಗ್ರಹ ಆಗಿದೆ ಅನ್ನೇ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮಾತು ಇದೆ ಕೇಳಿಸ್ಕೊಳ್ಳಿ ಎಂಟೂವರೆ ಕೋಟಿ ಸಂಗ್ರಹ ಆಯಿತು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಸತತವಾಗಿ ಮಂದಿರ ನಿರ್ಮಾಣಕ್ಕಾಗಿ ನಡೀತಾ ಇರುವಂಥ ಕಾರ್ಯಗಳು ಅಯೋಧ್ಯೆಯಲ್ಲಿ ನಡೀತಾ ಇದೆ ನೀವು ಹೋಗಿ ನೋಡಿದ್ದೇ ಇದಕ್ಕೆ ಈ ಎಲ್ಲ ಮಾತುಗಳನ್ನು ಆಡ್ತಾ ಇದ್ದೀರಿ ದಯವಿಟ್ಟು ಹೋಗಿ ಅಯೋಧ್ಯೆಗೆ ಅಲ್ಲಿ ಏನು ಕೆಲಸ ನಡೀತಾ ಇದೆ ಇಟ್ಟಿಗೆಗಳು ಹೇಗಿದ್ದಾವೆ ಇಟ್ಟಿಗೆಗಳನ್ನು ಹೇಗೆ ಜೋಡಿಸಿಟ್ಟಿದ್ದಾರೆ ಕರ್ನಾಟಕದ್ದು ಕೂಡ ಇಟ್ಟಿಗೆ ಇದೆ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ನೀವು ಅಯೋಧ್ಯೆಗೆ ಹೋಗಿಲ್ಲ ಅಂತ ಕಾಣಿಸುತ್ತೆ ಹೋಗದೆ ಇರೋದಕ್ಕೆ ಹೀಗೆ ಮಾತಾಡ್ತಾ ಇದೀರ ಓಕೆ ನೀವು ದೇಣಿಗೆ ಕೊಡೋದು ಬಿಡೋದು ನಿಮ್ ಇಚ್ಛೆ ಅವ್ರವ್ರ ಇಷ್ಟ ಭಾವನಾತ್ಮಕವಾಗಿ ಅವ್ರಿಗೆ ಇರೋ ಸಂಬಂಧ ಇದ್ರೆ ಕೊಡಬೇಕು ಇಲ್ಲಾಂದ್ರೆ ಇಲ್ಲ ವಿವಾದದ ಜಾಗದಲ್ಲಿ ಬಂದಿರೋದು ಆಮೇಲೆ ನೀವು ಕೊಟ್ಟರು ಏನ್ ದೊಡ್ಡದಾಗ ಅದೇ ದುಡ್ಡಿನಿಂದನೇ ದೇವಸ್ಥಾನ ಆಗ್ತಾ ಇರಲಿಲ್ಲ ನೀವು ಕೊಡದೇ ಇದ್ರು ಕೂಡ ದೇವಸ್ಥಾನ ಏನು ನಿಲ್ಲ ದೇವಸ್ಥಾನ ಆಗೇ ಆಗತ್ತೆ ಅದು ನಿಮ್ಮ ನಂಬಿಕೆ ಮೇಲೆ ಇದೆ ಅದ್ರ ಎತ್ತಿರುವಂಥದ್ದೇನು ವಿವಾದಾತ್ಮಕ ಜಾಗ ತಾವು ಒಬ್ಬ ವಕೀಲರು ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ಧರು ಅತ್ಯಂತ ಸೌಜನ್ಯುತವಾಗಿ ಹೇಳ್ತಾ ಇದೆ ನಿಮಗೆ ತಾವು ಒಬ್ಬ ವಕೀಲರು ಮಾತೆತ್ತಿದರೆ ಸಂವಿಧಾನದ ವಿಚಾರವನ್ನು ಮಾತನಾಡ್ತೀರಾ ಮಾತೆತ್ತಿದರೆ ಕಾನೂನಿನ ವಿಚಾರವನ್ನು ಮಾತನಾಡ್ತೀರಾ ಆದರೆ ಒಬ್ಬ ವಕೀಲರಾಗಿದ್ದುಕೊಂಡು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನೇ ನೀವು ನಂಬಲ್ಲ ಅನ್ನೋದಾದರೆ ತೀರ್ಪೇನಾದರೂ ಇರಲಿ ಅದು ವಿವಾದಾತ್ಮಕ ಜಾಗ ಅನ್ನೋ ಮಾತನ್ನು ನೀವು ಆಡ್ತಾ ಇದ್ದರೆ ನಿಮ್ಮನ್ನು ಏನಂತ ಕರಿಬೇಕು ಇಲ್ಲ ಉತ್ತರ ಕೊಡಿ ಅದು ಯಾಕೆ ವಿವಾದಾತ್ಮಕ ಜಾಗ ಇನ್ನು ಉತ್ತರ ಕೊಡಿ ನಾನು ಅತ್ಯಂತ ಸೌಜನ್ಯುತವಾಗಿ ನಿಮಗೆ ಕೇಳ್ತಾ ಇದ್ದೀನಿ ದೇಶದ ಜನರ ಭಾವನೆಗಳಿಗೆ ಧಕ್ಕೆಯನ್ನು ತರಬೇಡಿ ಇನ್ನೇನನ್ನು ನಂಬ್ತೀರಾ ನೀವು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನೇ ನೀವು ನಂಬಲ್ಲ ಅಂದಮೇಲೆ ಅದನ್ನೇ ಪ್ರಶ್ನೆ ಮಾಡ್ತೀರಾ ಅಂದಮೇಲೆ ಚರ್ಚೆ ಮಾಡೋದು ಬೇರೆ ಅದರ ಬಗ್ಗೆ ಆದರೆ ನೀವು ಅದನ್ನು ಕೇಳುತ್ತಾ ಇರೋದೇನು ಅಂದ್ರೆ ಅದನ್ನ ನಂಬಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ಸುಪ್ರೀಂ ಕೋರ್ಟ್ ಏನಾದರೂ ತೀರ್ಪು ಕೊಡ್ಲಿ ಅದು ವಿವಾದಾತ್ಮಕ ಜಾಗನೇ ಅರೆ ಇತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಡುವ ಮುಂಚೆ ಅದು ವಿವಾದಾತ್ಮಕ ಜಾಗವೇ ಇತ್ತು ಅದಕ್ಕೆ ಅಲ್ವಾ ಅಷ್ಟೊಂದು ಕೇಸ್ಗಳು ನಡೆದಿತ್ತು ಸುದೀರ್ಘವಾಗಿ ಕೇಸ್ಗಳು ನಡೆದ ನಂತರವೇ ಇತ್ಯರ್ಥವನ್ನ ಮಾಡಿ ಮುಗಿದು ಹೋಯಿತು ಅಂತ ಹೇಳಿತ್ತು ಈಗ ವಿವಾದಾತ್ಮಕ ಜಾಗ ಅಲ್ಲ ಅದು ಅನ್ನ ಸಿದ್ದರಾಮಯ್ಯ ಸೌಜನ್ಯುತವಾಗಿ ಹೇಳ್ತಾ ಇದ್ದೀವಿ ಮತ್ತೆ ಈ ಜನರ ಈ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಬೇಡಿ ಅದರಲ್ಲಿ ರಾಡಿ ಎಬ್ಬಿಸಬೇಡಿ ಎಲ್ಲರೂ ಶಾಂತಿಯುತವಾಗಿದ್ದಾರೆ ಅದರಲ್ಲಿ ಮತ್ತೆ ಹಾಕ್ಬಿಟ್ಟು ಕಲಸಾಡುವಂಥ ಕೆಲಸವನ್ನ ಮಾಡಬೇಡಿ ದಯವಿಟ್ಟು ಅಷ್ಟೇ ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದು ಇನ್ನು ಶಾಲೆ ವಿಚಾರಕ್ಕೆ ಹೋಗ್ಬಿಡೋಣ ಅಲ್ವಾ ಓಕೆ ಶಾಲಾ ಕಾಲೇಜುಗಳ ಹಂತ ಹಂತವಾಗಿ ಸರ್ಕಾರ ಓಪನ್ ಮಾಡ್ತಾ ಇದೆ ಮುಂದಿನ ಸೋಮವಾರದಿಂದ ಆರು ಮತ್ತು ಏಳು ಮತ್ತು ಎಂಟನೇ ಕ್ಲಾಸ್ವರೆಗೆ ಪೂರ್ಣ ಪ್ರಮಾಣದಲ್ಲಿ ಶಾಲೆಯನ್ನು ಆರಂಭಿಸುವುದಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ ಆದರೆ ಬೆಂಗಳೂರು ನಗರ ಮತ್ತು ಕೇರಳ ಗಡಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಒಂದರಿಂದ ಐದನೇ ಕ್ಲಾಸ್ವರೆಗೆ ತರಗತಿಗಳ ಬಗ್ಗೆ ಸದ್ಯಕ್ಕೆ ಯಾವುದೇ ನಿರ್ಧಾರ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಸದ್ಯಕ್ಕೆ ಆರನೇ ಕ್ಲಾಸ್ನಿಂದ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಪಿ ಜಿ ಎಂಜಿನಿಯರಿಂಗ್ ಕಾಲೇಜುಗಳವರೆಗೆ ಶಾಲಾ ಕಾಲೇಜುಗಳು ಓಪನ್ ಆದಂತಾಗಿದೆ ಇಲ್ಲಿಯವರೆಗೂ ಇನ್ನು ಸೋಮವಾರದಿಂದ ಆರು ಏಳು ಮತ್ತು ಎಂಟನೇ ಕ್ಲಾಸ್ ನಡೀತಾ ಇದೆ ಸೊ ಅದೇನೇನಿದೆ ಡೀಟೇಲ್ಸ್ ಅನ್ನು ನೋಡೋಣ ಮೊದಲು ಅವ್ರು ಮಾತಾಡಿದ್ದಾರೆ ಅನ್ಸುತ್ತೆ ಅಲ್ವಾ ನೋಡಿಬಿಡೋಣ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಂದ ಆರು ಏಳು ಎಂಟು ಈ ತರಗತಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ ಆದರೆ ಬೆಂಗಳೂರು ನಗರ ಮತ್ತು ಕೇರಳ ರಾಜ್ಯದ ಗಡಿಭಾಗದ ಪ್ರದೇಶಗಳಿಂದ ಅಲ್ಲಿ ಆರು ಏಳು ಶುರು ಮಾಡುವುದಿಲ್ಲ ಕೇವಲ ಎಂಟನೇ ಎಂಟನೇ ತರಗತಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನು ರಾಜ್ಯಾದ್ಯಂತ ಸದ್ಯಕ್ಕೆ ಒಂದರಿಂದ ಐದನೇ ಕ್ಲಾಸ್ವರೆಗೆ ಸ್ಕೂಲ್ ಓಪನ್ ಇಲ್ಲ ಅದು ವಿದ್ಯಾಗಮವೂ ಇಲ್ಲ ಅಲ್ಲಿ ಅಂತ ಹೇಳಿದ್ದಾರೆ ಒಂದರಿಂದ ಐದನೇ ತರಗತಿ ಇದ್ದು ಸ್ಕೂಲು ಓಪನ್ ಆಗಲ್ಲ ವಿದ್ಯಾಗಮವೂ ಕೂಡ ಇಲ್ಲ ಅಲ್ಲಿ ಇನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತ ಐದಕ್ಕೆ ಡಿ ಸಿಗಳ ಜೊತೆಗೆ ಸಭೆ ವಿದ್ಯಾಗಮದ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಸಭೆ ನಂತರ ನೋಡೋಣ ಏನಾಗುತ್ತೆ ಅಂತ ರಾಜ್ಯಾದ್ಯಂತ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಆರು ಏಳು ಮತ್ತು ಎಂಟನೇ ಕ್ಲಾಸ್ವರೆಗೆ ಫುಲ್ ಡೇ ಕ್ಲಾಸ್ ಆರಂಭ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನು ಆರು ಏಳು ಮತ್ತು ಎಂಟನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಹಾಜರಾತಿ ಕಡ್ಡಾಯ ಅಲ್ಲ ಗಮನಿಸ್ಕೊಳ್ಳಿ ಹಾಜರಾತಿ ಕಡ್ಡಾಯ ಅಲ್ಲ ಬೆಂಗಳೂರು ನಗರ ಕೇರಳ ಗಡಿ ಜಿಲ್ಲೆಗಳಲ್ಲಿ ಎಂಟನೇ ಕ್ಲಾಸ್ ಮಾತ್ರ ಓಪನ್ ಇರುತ್ತೆ ಆರು ಮತ್ತು ಏಳನೇ ಕ್ಲಾಸ್ ಇರಲ್ಲ ಬೆಂಗಳೂರನ್ನು ಹೊರತುಪಡಿಸಿ ಕೇರಳ ಗಡಿಯಲ್ಲಿ ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಜಿಲ್ಲೆಗಳಲ್ಲಿ ಆರು ಏಳು ಎಂಟು ಇರುತ್ತೆ ಆದರೆ ಇವೆರಡರಲ್ಲಿ ಮಾತ್ರ ಆರು ಏಳು ಇರಲ್ಲ ಎಂಟನೇ ಕ್ಲಾಸ್ ಮಾತ್ರ ಓಪನ್ ಇರುತ್ತೆ ಕೇರಳದಿಂದ ಸೋಂಕು ಯಾರು ಬರ್ತಾ ಇದ್ದರೂ ಸೋಂಕು ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಕ್ರಮ ಕೈಗೊಂಡಿದ್ದಾರೆ ವಿದ್ಯಾರ್ಥಿಗಳಲ್ಲೂ ಕಾಣಿಸ್ಕೊಂಡಿದೆ ಶಿಕ್ಷಕರಿಗೂ ಕೂಡ ಈಗ ಟೆಸ್ಟ್ ರಿಪೋರ್ಟ್ ಕಡ್ಡಾಯ ಆಗಿಬಿಟ್ಟಿದೆ ಕೇರಳದಿಂದ ಬರೋರಿಗೆ ಬೆಂಗಳೂರು ನಗರ ಮತ್ತು ಕೇರಳ ಗಡಿ ಜಿಲ್ಲೆಗಳಲ್ಲಿ ಆರು ಏಳಕ್ಕೆ ವಿದ್ಯಾಗಮವನ್ನು ಮಾತ್ರ ಮುಂದುವರಿಕೆ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಅಗತ್ಯ ಕ್ರಮಗಳೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಅದು ಬೇಕಾಗಿತ್ತು ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸಾರಿಗೆ ಇಲಾಖೆಯಿಂದಲೂ ಕೂಡ ಹೆಚ್ಚು ಓಡಾಡೋಕ್ಕೆ ಬಸ್ಗಳನ್ನ ವ್ಯವಸ್ಥೆ ಮಾಡ್ತಾರಂತೆ ಜುಲೈ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಶೈಕ್ಷಣಿಕ ವರ್ಷ ಕೂಡ ಪ್ರಾರಂಭ ಮಾಡೋಕ್ಕೆ ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ ಸೊ ಯಾಕೆ ಅಂತಂದ್ರೆ ಅದು ಮಂಜುಶ್ರೀ ನರ್ಸಿಂಗ್ ಕಾಲೇಜ್ ಮತ್ತು ಬಿಳೆಕಳ್ಳಿ ಅಪಾರ್ಟ್ಮೆಂಟ್ ನಲ್ಲಿ ಸೊ ಈ ಕೊರೋನಾ ಹೆಚ್ಚಾಗಿರೋ ಕಾರಣ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಸೊ ಖಾಸಗಿ ಶಾಲೆಗಳ ಫೀಸ್ ಚಟಾಪಟಿ ವಿಚಾರವಾಗಿ ಇನ್ನೆರಡು ದಿನಗಳಲ್ಲಿ ನಿರ್ಧಾರವನ್ನೇನೋ ಹೊರಗೆ ಕೊಡ್ತಾರಂತೆ ಸುರೇಶ್ ಕುಮಾರ್ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ರಾಜ್ಯಾದ್ಯಂತ ಆರು ಏಳು ಮತ್ತು ಎಂಟನೇ ತರಗತಿಗಳನ್ನು ಆರಂಭ ಮಾಡ್ತಾ ಇರೋದು ಜೊತೆಗೆ ಬೆಂಗಳೂರು ನಗರ ಮತ್ತು ಕೇರಳ ಗಡಿಗಳಲ್ಲಿ ಒಂದಷ್ಟು ಕಟ್ಟೆಚ್ಚರವನ್ನು ತೆಗೆದುಕೊಳ್ತಾ ಬರೀ ಎಂಟನೇ ಕ್ಲಾಸ್ ಅನ್ನ ಮಾತ್ರ ಸ್ಟಾರ್ಟ್ ಮಾಡ್ಕೊಳ್ತಿರೋದಕ್ಕೆ ಹಲವಾರು ಪೋಷಕರು ಸ್ವಾಗತ ಮಾಡಿದ್ದಾರೆ ಓಪನ್ ಮಾಡಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಯಾಕಂದ್ರೆ ಮಕ್ಕಳು ಇನ್ನ ಎಜುಕೇಶನ್ ಮುಂದುವರಿಬೇಕು ಒಳ್ಳೆ ಟ್ಯಾಲೆಂಟ್ ಬರ್ಬೇಕಂದ್ರೆ ಅದು ಓಪನ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಪ್ರಾರಂಭ ಮಾಡೋದ್ರ ಬಗ್ಗೆ ಕೇಳಿದ್ರೆ ಬೇಡ ಅಂತ ಹೇಳ್ತೀವಿ ಯಾಕಂತಂದ್ರೆ ಈಗ ಎರಡನೇ ತರ ಎದುರ್ದ ಒಂದು ಕರೋನಾ ಒಂದು ಸ್ಪ್ರೆಡ್ ಆಗ್ತಾ ಇದೆ ಆ ಒಂದು ಭಯ ಎಲ್ಲಾ ಪೇರೆಂಟ್ಸ್ ಇದ್ದೇ ಇರ್ತೈತಿ ವರ್ಷಾನ್ ಗಟ್ಲೆ ಆನ್ಲೈನ್ ಕ್ಲಾಸ್ ನಲ್ಲೇ ಕಲ್ತಾರ ಈಗ ಒಂದ್ ಎರಡು ತಿಂಗಳ ಮಟ್ಟಿಗೆ ನೀವು ಸ್ಟಾರ್ಟ್ ಮಾಡಬಾರ್ದು ನಮ್ಮ ಮಕ್ಕಳಿಗೆ ಕಳ್ಸಕ್ರೆ ಇಷ್ಟ ಪಡ್ತೀನಿ ಇಲ್ಲ ಸರ್ ಇವಾಗ ಏನೇನ್ ಪ್ರಿಕಾಷನ್ಸ್ ಇದೆ ಅಲ್ಲ ಸರ್ ಅದು ಪ್ರಿಕಾಷನ್ಸ್ ತಗೊಂಡ್ರೆ ಏನಿಲ್ಲ ಸರ್ ಕಳ್ಸಕ್ಕೆ ಇಷ್ಟ ಪಡ್ತೀವಿ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಮತ್ತೆ ಬಿಸಿ ಊಟದ್ದೆಲ್ಲ ವ್ಯವಸ್ಥೆ ಮಾಡಬೇಕು ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡ್ರಿ ಯಾಕಂದ್ರೆ ಹಳ್ಳಿಯಿಂದ ಬರಬೇಕಾದ್ರೆ ಹುಡುಗರು ಒಂದೊಂದ್ ಕಡೆ ಬಸ್ ಇರ್ತವೆ ಒಂದೊಂದ್ ಒಂದೊಂದ್ ಕಡೆ ಇರೋದಿಲ್ಲ ಹಂಗಾಗಿ ಹಾಸ್ಟೆಲ್ ಕೂಡ ಓಪನ್ ಮಾಡಬೇಕು ಇನ್ನು ಲಸಿಕೆ ಅಷ್ಟು ಪ್ರಾರಂಭ ಎಲ್ಲ ಕಡೆ ಬಂದಿಲ್ಲ ಅದ್ರ ಡಿಪಾರ್ಟ್ಮೆಂಟ್ ವೈಸ್ ನಡೀತಾ ಇದೆ ಸ್ವಲ್ಪ ಲಸಿಕೆ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಬಂದಾಗ ಅವಾಗ ಸ್ಟಾರ್ಟ್ ಮಾಡಿದ್ರೆ ಪರವಾಗಿಲ್ಲ ನಡೀತಾ ಅವಾಗ ಕಳಿಸ್ತೀವಿ ಹೆದರಿಕೆ ಇಲ್ಲ ಅಂದ್ರೆ ಸ್ಕೂಲಲ್ಲಿ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ನಾವು ಧೈರ್ಯ ಮಾಡಿ ಕಳಿಸಿರ್ತೀವಿ ಅದೇ ಒಂದನ್ನ ಅವರು ಒಂದ್ ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಸಾಕು